ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಯಡಿಯೂರಪ್ಪನವರು ಏನು ಕಾಂಗ್ರೆಸ್ನಿಂದ ಬಂದಾಗ ಮೂಲತಃ ಯಡಿಯೂರಪ್ಪನವರು ಸಂಘ ಪರಿವಾರದ ಹಿನ್ನೆಲೆ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಂತ ನಮ್ಮ ರಾಷ್ಟ್ರೀಯ ನಾಯಕ ಯಡಿಯೂರಪ್ಪನವರು ಅಟಲ್ಜಿ ಅವರ ಕಾಲದಿಂದ ಯಾವ ರೀತಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಮುಖಾಂತರ ಜೈಲು ಸೆರೆಮನೆ ಅನುಭವಿಸಿ ಸೆರೆಮನೆ ವಾಸ ಅನುಭವಿಸಿ ಪಾದಯಾತ್ರೆಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರೆ ಒಂದು ಕಾಲದಲ್ಲಿ ಒಂದು ಸ್ಥಾನ ಇರಲಿಲ್ಲ. ಶಿಕಾರಿಪುರದಲ್ಲಿ ತೆರೆ ಹೊಡೆದ್ರು ಕೆಳ ಬಿದ್ದಿದ್ರು. ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪನವರು. ಯಡಿಯೂರಪ್ಪನವರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕು ನನಗೂ ಇಲ್ಲ, ಯಾರಿಗೂ ಇಲ್ಲ. ಈಗ ಅನ್ಯಾಯ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಹಿರಿಯ ಶಾಸಕರಿಗೆ, ನನ್ನನ್ನು ಒಳಗೊಂಡಂತೆ ಕೇವಲ ರೇಣುಕಾಚಾರ್ಯರೊಬ್ಬರಿಗೆಲ್ಲ, ಎಲ್ಲರಿಗೂ ಕಾಂಗ್ರೆಸ್ನಲ್ಲಿ ನಿಮಗೆ ಏನು ಸ್ಥಾನಮಾನ ಕೊಡಬೇಕು? ನಾನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದೆ ಅಂತ ಕೆಲವರ ಹತ್ರ ವೈಯಕ್ತಿಕವಾಗಿ ಮಾತಾಡ್ತಾರೆ. ನೋಡಿ, ಹಿಂದೆ ಬಂಧಿಕಾನ ಸಚಿವರಾಗಿದ್ದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಎಲ್ಲ ರೀತಿಯ ಸ್ಥಾನಮಾನ ಗೌರವ ಕೊಟ್ಟಿದ್ದೀವಿ. ಎರಡು ಕಡೆ ಚುನಾವಣೆ ಇಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಆದರೆ ನಿಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗ್ತದೆ ಗೌರವದಲ್ಲಿದ್ದರೆ ಅದನ್ನು ನಿಮ್ಮ ಸ್ಪರ್ಧೆ ಮಾಡಿರ್ಬೋದು. ಅವತ್ತು ಈ ಮಾತು ಹೇಳಬೇಕಾಯ್ತಲ್ಲ, ಇವತ್ತ್ಯಾಕೆ ಹೇಳ್ತೀರಿ? ಸೋಮಣ್ಣವರು ಸಿದ್ದರಾಮಯ್ಯವರಿಗೆ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿದ್ರು ಸೋತಕ್ಷಣ ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಎಲ್ಲರ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು. ಅಂದ್ರೆ ನಿಮ್ಗೆ ಅವತ್ತು ಎಲ್ಲರ ಜನಕ್ಕೆ ನಾವು ಒಂದು ಸೋತಾಗ ನಿಮ್ಮ ಮನೆ ಬಂದು ಕಣ್ಣೀರು ಒರೆಸಿ ನಿಮ್ ಕಣ್ಣೀರು ಒರೆಸಿಲ್ವಾ? ಅದು ಅಪರಾಧನ? ವಿಧಾನ ಪರಿಷತ್ ಮಾಡಿ ನಿಮ್ಗೆ ಇಂಥದೇ ಖಾತೆ ಬೇಕಂತ ಖಾತೆ ಕೊಡಲಿಲ್ಲ. ಮತ್ತೆ 2024ರಲ್ಲಿ ಹಮಾಲಿ ಮಾಡಿದ್ರು ರಮಣಾ ಸರ್ಕಾರ, ನಿಮ್ಗೆ ಸ್ಥಾನ ಕೊಡಲಿಲ್ಲ. ನಾವೆಲ್ಲ ಬಾಯಿ ಮುಚ್ಚಿಸ್ ಬಿದ್ದಿರಲಿಲ್ಲ. ಯಾವ ನೈತಿಕ ಹಕ್ಕಿದೆ ಯಡಿಯೂರಪ್ಪ ಬಗ್ಗೆ ಮಾತಾಡೋದು? ಕೆಲವರು ಹೇಳ್ತಾರೆ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಾರೆ. ವಿಜೇಂದ್ರ ಆರ್ ಎಸ್ ಎಫ್ ಅವರು ಆಯ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಕೆಲವು ಶಾಸಕರು, ಕೆಲವು ಮಾಜಿ ಶಾಸಕರು ಹಿರಿಯರು ಈ ರೀತಿ ಅಗ್ರವ ಮಾತಾಡಿಸ್ತಾರೆ. ನೋಡಿ.